ಮೈಸೂರು ಜಿಲ್ಲೆಯ ತಿರುಮಲ್ಕೂಡು ನರಸಪುರ ತಾಲೂಕಿನ ಮುಸವಿನಕೊಪ್ಪಲ ಗ್ರಾಮದ ಪುಟ್ಟ ಮಾದೇಗೌಡರ ವಂಶದಲ್ಲಿ ಮಹಾದೇವಯ್ಯ ಮಾಯಮ್ಮನವರು ನನ್ನ ತಂದೆ ತಾಯಿ ಹರಕೆ ಹೊತ್ತು ಜನಿಸಿದ ಸುರೇಂದ್ರನಾದ ನಾನು ಈ ನನ್ನ ಸಾಕ್ಷಿಯನ್ನು ಈ ಧ್ವನಿ ಸುರುಳಲ್ಲಿ ಕರ್ತನ ನಾಮ ಮಹಿಮೆಗಾಗಿ ಹೇಳಲು ಬಯಸುತ್ತೇನೆ. ಪ್ರಿಯರೇ, ನನ್ನ ತಂದೆ ತಾಯಿ ನನಗೆ ಕಷ್ಟ ತೋರಿಸದೆ ಪ್ರೀತಿಯಿಂದ ಯಾವ ತೊಂದರೆಯನ್ನು ಬರದ ಹಾಗೆ ಸಾಕಿ ಸಲಹಿ ದೊಡ್ಡವನಾಗಿ ಮಾಡಿದರು. ಅವರು ನನ್ನನ್ನು ಬೆಳೆಸಿ ಒಳ್ಳೆ ದಾರಿಯಲ್ಲೇ ತಂದರು. ಆದರೆ ಈ ಲೋಕವು ಕೆಟ್ಟದ್ದು. 30 ವರ್ಷಗಳ ತನಕ ಲೋಕದಲ್ಲ ಪಾಪದಲ್ಲಿ ಸಿಕ್ಕಿ ಮುಳುಗಿ ಹೋಗಿದ್ದೆ. ಈ ಲೋಕದ ಸುಖ ಭೋಗಗಳು ತುಂಬ ಪ್ರೀತಿಸಿದ್ದೆ, ಆದರೆ ನಿಜವಾದ ಶಾಂತಿ ಪ್ರೀತಿ ಸಮಾಧಾನ ನನ್ನಲ್ಲಿರಲಿಲ್ಲ. ನನ್ನ ಮನದವೇ ಜೀವನದಲ್ಲಿ ನೆಮ್ಮದಿ ಇರಲಿಲ್ಲ. ಕಾರಣ, ನನ್ನ ಮತ್ತು ನನ್ನ ಮಡದಿಯಲ್ಲಿ ಅನ್ಯೋನ್ಯತೆ ಇರಲಿಲ್ಲ. ಇಷ್ಟಾದರೂ ನಾವಿಬ್ಬರು ಪ್ರೀತಿಸಿ ಮದುವೆ ಆದವರು. ನನ್ನ ಮಡದಿ ಪಾಲ್ಕಾಟ್ ಅಯ್ಯರ್ ಕುಟುಂಬದಿಂದ ಬಂದವಳು. ನೆಪಕ್ಕೆ ಮದುವೆ, ನನಗೆ ಮನೆ ಬೇಡ, ಮಕ್ಕಳು ಬೇಡ, ಇವರಿಗೆಲ್ಲ ತಂದು ಹಾಕಬೇಕಲ್ಲ, ಇರೋ ತನಕ ತಿಂದು ಕುಡಿದು ಸಾಯೋದೇ ಜೀವನ ಅಂತ ತಿಳಿದಿದ್ದೆ. ಆದರೆ ಕರ್ತನಲ್ಲಿ ಪ್ರಿಯರೇ, ಒಂದು ಶಾಶ್ವತ ಜೀವನ ಇದೆ, ಅದು ನಿತ್ಯ ಜೀವ. ಆ ಜೀವ ಯೇಸುವಿನಲ್ಲಿ. ಯಾವಾಗ ನೀನು ಪೂರ್ಣವಾಗಿ ಒಪ್ಪಿಸಿ ಕಲ್ವಾರಿ ಶಿಲುಬೆಯ ಮುಂದೆ ಮೊಣಕಾಲು ಬಾಗಿ ಪಾಪವ ಹರಿಕೆ ಮಾಡಿದಾಗ ಮಾತ್ರ. ದಿನಗಳು ಕಳೆದವು. ಈ ಲೋಕದ ಕೆಟ್ಟ ಇಚ್ಛೆ ತೀರಿಸಿಕೊಳ್ಳಲು ಲೋಕದ ಭೋಗಗಳಿಗೆ ಸಾಲ ಮಾಡಿದೆ. ನನ್ನ ಹೆಂಡತಿ ಮಕ್ಕಳಿಗೆಲ್ಲ ಅವರಿಗೆ ಊಟ ಇದೆಯೋ ಇಲ್ಲವೋ ನನಗೆ ಅದೆಲ್ಲ ಬೇಡ. ಆದರೆ ನನ್ನನ್ನು ನೋಡಿಕೊಂಡರೆ ಸಾಕು. ಈ ರೀತಿಯಾಗಿ ಹೆಚ್ಚಾಗಿ ಸಾಲ ಮಾಡಿ ತೀರಿಸಲು ಆಗಲಿಲ್ಲ. ದಾರಿ ಕಾಣದೆ ಸಾಯಬೇಕು ಅಂತ ತೀರ್ಮಾನ ಮಾಡಿದೆ. ಆದರೆ ಸಾಯಲು ನನಗೆ ಭಯ. ಬದುಕಬೇಕೆಂಬುದು ಆಸೆ. ಸಾವಿನಿಂದ ಬಿಡಿಸಲು ಯಾರಿಂದಲೂ ಸಾಧ್ಯವಿಲ್ಲವ ಎಂದು ಕೂಗಿದೆ, ಅತ್ತೆ ಅಂಗಲಾಚಿದೆ. ಕೀರ್ತನೆ 115:4-8 ಹೇಳಿರೋ ಪ್ರಕಾರ ಅವುಗಳ ಕೈಯಲ್ಲಿ ಸಾಧ್ಯವಾಗಲಿಲ್ಲ. ಆ ರಾತ್ರಿಯಲ್ಲಿ ಯೋಚಿಸಿದೆ. ನೆನಪಿಗೆ ಬಂದಿದ್ದು ಇಬ್ಬರು ಸಹೋದರಿಯರು. ಒಂದು ಸಲ ಅವರು ಯೇಸು ಸ್ವಾಮಿ ಬಗ್ಗೆ ನನಗೆ ಸಾಕ್ಷಿ ಹೇಳಲು ನನ್ನ ಮನೆಗೆ ಬಂದಿದ್ದರು. ಬೈದು ಕಳಿಸಿದ್ದೆ. ಆದರೆ ಆ ರಾತ್ರಿ ನೆನಪಿಗೆ ಬಂದಿದ್ದು ಇವರೇ. ಹೇಳಿ ಕಳಿಸಿದೆ. ನನಗಾಗಿ ಪ್ರಾರ್ಥನೆ ಮಾಡಲು ಬಂದರು. ಯೇಸು ಸ್ವಾಮಿ ಬಗ್ಗೆ ಸಾಕ್ಷಿ ಹೇಳಿ ನನಗಾಗಿ ಪ್ರಾರ್ಥನೆ ಮಾಡಲು ಶುರು ಮಾಡಿದರು. ನಾನು ಕಣ್ಣು ಮುಚ್ಚಿ ನನ್ನ ಮನಸ್ಸಿನಲ್ಲಿ ಯೇಸು ಸ್ವಾಮಿಗೆ ಒಂದು ಪ್ರಶ್ನೆ ಹಾಕಿದೆ. ನೀನು ದೇವರಂತೆ, ಜೀವಿಸುವವನಂತೆ, ಬದಲು ಕೊಡುವವನಂತೆ, ನೀನು ನಿಜವಾಗಲೂ ದೇವರಾಗಿದ್ದರೆ, ಬದಲು ಕೊಡುವವನಾಗಿದ್ದರೆ ಈ ಕ್ಷಣ ತೋರಿಸು. ನನ್ನ ಕೊನೆಯ ಉಸಿರಿರುವ ತನಕ ಸತ್ಯವೇದ ತೆಗೆದುಕೊಂಡು ನೀನೇ ದೇವರೆಂದು ಎಲ್ಲರಿಗೂ ಸಾರುತ್ತೇನೆ ಎಂದು ಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿದೆ ಅಷ್ಟೇ. ತಕ್ಷಣ ನನ್ನ ಕಾಲಿನಿಂದ ಬೆಂಕಿ ಹೊರಟು ತಲೆಯ ನೆತ್ತಿಗೆ ಬಂದು ನಿಂತಿತು. ಅದನ್ನು ತಡೆಯಲು ನನಗೆ ಸಾಧ್ಯವಾಗಲಿಲ್ಲ. ಅತ್ತೆ, 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 ಪ್ರಾರ್ಥನೆ ನಿಲ್ಲೋ ತನಕ ಅತ್ತೆ. ಪ್ರಾರ್ಥನೆಯ ನಂತರ ನನ್ನ ಕಣ್ಣು ಬಿಟ್ಟು ನೋಡಿದರೆ ನನ್ನ ಮನೆಯಲ್ಲೆಲ್ಲ ಬೆಳಕು, ಬೆಳಕು, ಬೆಳಕು. ನನ್ನೊಳಗೆ ಹೊಸ ಶಾಂತಿ, ಸಮಾಧಾನ, ಸಂತೋಷ, ನೆಮ್ಮದಿ, ಹೊಸ ಅನುಭವ. ನಿಜವಾಗ್ಲೂ ಯೇಸು ಸ್ವಾಮಿ ದೇವರು, ಜೀವಿಸಿರುವವನು, ಬದಲು ಕೊಡುವವನು. ಆ ದಿನವೇ ಮನುಷ್ಯನ ಕೈಕೆಲಸವನ್ನೆಲ್ಲ ಮನೆಯಿಂದ ಬಿಸಾಡಿದೆ. ಯೇಸು ರಾಜನನ್ನು ನನ್ನ ಮನೆಯ ಒಡೆಯನಾಗಿ ಮಾಡಿದೆ. ಅಂದಿನಿಂದ ಅವನೇ ನನ್ನ ದೇವರು. ಎಂದಿಗೂ ಅವನೇ. ನನ್ನ ಪಾಪವನ್ನು ಹರಿಕೆ ಮಾಡಿ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷೆ ಸ್ನಾನ ಹೊಂದಿದನು. ಶೋಧನೆಗಳು, ಕಷ್ಟಗಳು ಶುರುವಾಯಿತು. ಆದರೆ ಯೇಸುವಿನಲ್ಲಿ ಬಲವಾದೆ. ಜಯ ಕೊಟ್ಟವನು ಯೇಸು. ಎಷ್ಟೋ ದಿವಸಗಳು ಊಟ ಇರಲಿಲ್ಲ. ಒಂದೇ ಹೊತ್ತು ನಡೆದುಕೊಂಡೇ ಓಡಾಡಿದೆ. ಅವಮಾನಕ್ಕೆ ಗುರಿಯಾದೆ. ನಿಂದನೆಗಳು ಬಂದವು. ಆದರೂ ಯಾವುದಕ್ಕೂ ಹೆದರಲಿಲ್ಲ. ಯಾಕೆ? ನನ್ನ ಜಯ ಯೇಸು, ನನ್ನ ದೇವರು ಯೇಸು, ನನ್ನ ನಂಬಿಕೆ ಇದ್ದರೂ ಯೇಸು, ಸತ್ತರೂ ಯೇಸು. ಪ್ರತಿಯೊಬ್ಬರ ನಂಬಿಕೆ ಅದೇ ಆಗಿರಬೇಕು. ಯೇಸುವಿಗಾಗಿ ಸಾಕ್ಷಿಯಾಗಿರಬೇಕು. ಎಲ್ಲವನ್ನು ಯೇಸು ಜಯ ಕೊಡುತ್ತಾನೆ. ನಮಗಾಗಿ ಜಯಿಸಿದ್ದಾನೆ. 9 ವರ್ಷಗಳ ತನಕ ಇಲ್ಲದೆ ಇದ್ದ ಅನ್ಯೋನ್ಯತೆ ನನ್ನ ಮತ್ತು ನನ್ನ ಹೆಂಡತಿಯಲ್ಲಿ ಈಗ ಇದೆ. ಒಡೆದು ಹೋಗುತ್ತಿದ್ದ ಸಂಸಾರವನ್ನು ಯೇಸು ಕೂಡಿಸಿದ್ದಾನೆ. ನಾವಿಬ್ಬರು ಕರ್ತನ ರಾಜ್ಯಕ್ಕಾಗಿ ಒಟ್ಟಿಗೆ ಸೇವೆ ಮಾಡುತ್ತಿದ್ದೇವೆ. ಯೆಹೋಶುವನು 24:15 ಬರೆದಿರುವಂತೆ ನಾನು ಮತ್ತು ನನ್ನ ಮನೆಯವರು ಕರ್ತನನ್ನೇ ಸೇವಿಸುವೆವು ಎಂಬ ವಾಕ್ಯದಂತೆ ಪ್ರತಿಯೊಂದು ಮನೆ ಒಟ್ಟಾಗಿ ಕರ್ತನನ್ನು ಸೇವಿಸಬೇಕೆಂದು ಯೇಸುವಿನ ಪರಿಶುದ್ಧ ಅನ್ಯೋನ್ಯತೆಯಲ್ಲಿ ಆಶೀರ್ವದಿಸುತ್ತೇನೆ. ಕರ್ತನು ಮಾಡಿದ ಅದ್ಭುತಗಳು ನನ್ನ ಜೀವನದಲ್ಲಿ ಇನ್ನೂ ಅನೇಕ ಇದೆ ಪ್ರಿಯರೇ. ಆದರೆ ಹೇಳಲು ಈ ಧ್ವನಿ ಸುರುಳಿ ಸಾಲದು. ಆದರೆ ಎಲ್ಲದಕ್ಕಿಂತ ಹೆಚ್ಚಾದ ಅದ್ಭುತ, ಯೇಸು ನನಗೆ ಜೀವ ಕೊಟ್ಟು, ರಕ್ಷಣೆ ಕೊಟ್ಟು, ನನ್ನ ಪಾಪವನ್ನೆಲ್ಲ ಕ್ಷಮಿಸಿರುವುದೇ. ಪ್ರಿಯರೇ, ಈ ಸಾಕ್ಷಿಯನ್ನು ಕೇಳಿದ ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ವಂದನೆಗಳು. ಕರ್ತನ ನಾಮಕ್ಕೆ ಎಂದೆಂದಿಗೂ ಸ್ತೋತ್ರವಾಗಲಿ. ಆತನ ಶಾಂತಿ, ಸಮಾಧಾನ ನಿಮ್ಮೊಂದಿಗಿರಲಿ. ಆಮೆನ್.